ನಮಸ್ಕಾರ. ಬಸವಣ್ಣನವರ ಕನ್ನಡ ಸಾಹಿತ್ಯದ ಪ್ರಮುಖ ವಚನಕಾರರಾಗಿರುವಂಥ ಬಸವಣ್ಣನ ವಚನಗಳಲ್ಲಿರುವ ವ್ಯಕ್ತವಾದಂಥ ಅನೇಕ ಚಿಂತನೆಗಳನ್ನು ನಾನು ಈಗಾಗಲೇ ಒಂದು ಉಪನ್ಯಾಸದಲ್ಲಿ ಸ್ಪಷ್ಟಪಡಿಸಿದ್ದೇನೆ. ಅದನ್ನು ಈ ಉಪನ್ಯಾಸದಲ್ಲಿ ನಾನು ಮುಂದುವರಿಸ್ತಾ ಇದ್ದೇನೆ. ಕನ್ನಡದ ಮಹತ್ವದ ವಚನಕಾರರಾಗಿರುವಂಥ ಬಸವಣ್ಣ ವಚನಗಳಲ್ಲಿ ಒಂದು ರೀತಿಯಲ್ಲಿ ಪ್ರಾತಿನಿಧಿಕವಾಗಿ ಬಸವಣ್ಣನನ್ನು ನಾವು ಗುರುತಿಸ್ತೇವೆ. ಅವನ ಚಿಂತನೆಗಳು, ಆತನ ವಿಚಾರಧಾರೆಗಳು, ಆತನ ಸರಳತನ ಇವುಗಳ ಮೂಲಕ ನಾವು ವಚನಕಾರರಲ್ಲೇ ಬಸವಣ್ಣನನ್ನು ಅಗ್ರಗಣ್ಯ ಅಂತ ಗುರುತಿಸ್ತೇವೆ. ಈಗಾಗಲೇ ಮೊದಲನೇ ಭಾಗದ ಉಪನ್ಯಾಸದಲ್ಲಿ ಶರಣರ ಮಹಿಮೆಯನ್ನು, ಹಾಗೆಯೇ ಆತ್ಮವಿಮರ್ಶೆಯ ಕುರಿತಾದಂಥ ವಿಚಾರಗಳನ್ನು ನಾವು ಗಮನಿಸಿದ್ದೇವೆ. ಈ ಉಪನ್ಯಾಸದಲ್ಲಿ ಕೆಲವು ವಿಚಾರಗಳನ್ನು ಮುಂದುವರಿಸಿ ಈಗ ನಾವು ಬಸವಣ್ಣನ ವಚನಗಳಲ್ಲಿ ವ್ಯಕ್ತವಾದಂಥ ಡಾಂಭಿಕ ಭಕ್ತಿಯನ್ನು ಕುರಿತ ಸಂಗತಿಗಳನ್ನು ಗಮನಿಸುವಂಥದ್ದು. ಒಂದು ವಚನ ಹೀಗೆ ಬರುತ್ತದೆ, ಡಾಂಭಿಕ ಭಕ್ತರನ್ನು ಕುರಿತು. ಯಾಕೆಂದರೆ ಯಾವುದೇ ಕಾಲದಲ್ಲಿ, ಪ್ರತಿಯೊಂದು ಕಾಲಘಟ್ಟದಲ್ಲೂ ಕೂಡ ಸಮಾಜದಲ್ಲಿ ಒಂದು ಧರ್ಮ ಸಾಂಸ್ಥಿಕವಾಗ್ತಾ ಹೋದಂತೆ ಅಲ್ಲಿ ಅನೇಕ ರೀತಿಯ ವೇಷಡಂಬಕರು ಕೂಡ ಅದರ ಜೊತೆ ಜೊತೆಯಲ್ಲೇ ಹುಟ್ಟಿಕೊಳ್ಳುವಂಥದ್ದನ್ನು ನಾವು ಕಾಣ್ತೇವೆ. ಅಂದರೆ ಧರ್ಮದಿಂದ ಲಾಭ ಪಡ್ಕೊಳ್ತಕ್ಕಂಥ ಲೌಕಿಕರು ಹುಟ್ಟಿಕೊಳ್ಳುವಂಥದ್ದನ್ನು ನಾವು ಕಾಣಬಹುದು. ಅಂತಹ ಲೌಕಿಕರನ್ನು, ಡಾಂಭಿಕರನ್ನು ಬಸವಣ್ಣ ವಿಡಂಬಿಸತಕ್ಕಂಥದ್ದು, ಡಾಂಭಿಕ ಭಕ್ತಿಯ ವಿಡಂಬನೆ ಆತನ ವಚನಗಳಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಒಂದು ವಚನ ಹೀಗೆ ಬರ್ತದೆ, ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಪಡುವಂತೆ, ಸೂಲವನೇರುವ ಕಳ್ಳ ಹಾಲು ತುಪ್ಪವ ಕುಡಿದು ಮೇಲೇಸು ಕಾಲ ಬದುಕುವನೋ, ಕೆಡು ಒಡಲ ನಚ್ಚಿ ಕಡು ಹುಸಿಯನೆ ಹುಸಿದು ಒಡಲ ಹೊರೆವರ ಕೂಡಲ ಸಂಗಮ ದೇವನು ಒಲ್ಲ ಕಾಣಿರಣ್ಣ. ಎಷ್ಟು ಸುಂದರವಾದಂಥ ಒಂದು ರೂಪಕ ಇಲ್ಲಿ ಬರುತ್ತದೆ ನೋಡಿ. ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಪಡುವಂತೆ. ಒಂದು ಕಪ್ಪೆ, ಅದು ತನ್ನ ಬದುಕಿನ ಕೊನೆ ಕ್ಷಣದಲ್ಲಿದೆ, ಅದು ಹಾವಿನ ಬಾಯಲ್ಲಿದೆ. ಇನ್ನೇನು ಆ ಹಾವು ಆ ಕಪ್ಪೆಯನ್ನು ನುಂಗಿಬಿಡಬೇಕು. ಆದರೂ ಕೂಡ ಆ ಕಪ್ಪೆ ಅದು ತನ್ನ ಮುಂದೆ ಹಾರ್ತಾ ಇರುವಂಥ ಒಂದು ನೊಣಕ್ಕೆ ಆಸೆ ಪಡ್ತಾ ಇದೆ. ಅಂದರೆ ಎಷ್ಟು ಕ್ಷಣಿಕವಾಗಿದೆ ಅದರ ಬದುಕು ಅನ್ನೋದು ಅದಕ್ಕೆ ಗೊತ್ತಿಲ್ಲ. ಆದರೂ ತನ್ನ ಹಸಿದ ಹೊಟ್ಟೆಯನ್ನು ತುಂಬಿಸಿಕೊಳ್ಳಿಕ್ಕಾಗಿ ಅದು ತನ್ನ ಮುಂದೆ ಹಾರ್ತಾ ಇರುವಂಥ ನೊಣಕ್ಕೆ ಆಸೆ ಪಡ್ತಾ ಇದೆ. ಈ ಬದುಕು ಎಷ್ಟು ನಶ್ವರವಾಗಿದೆ. ಹಾಗೇನೆ ಸೂಲವ ನೇರುವ ಕಳ್ಳ, ಇನ್ನೇನು ಶೂಲಕ್ಕೆ ಏರ್ಲಿಕ್ಕೆ ಸಿದ್ಧನಾಗಿದ್ದಾನೆ ಕಳ್ಳ. ಅವನು ಆಸೆ ಪಡ್ತಾನೆ, ನಿನ್ನ ಕೊನೆ ಏನು ಆಸೆ ಏನಪ್ಪ ಅಂತ ಕೇಳಿದ್ರೆ ಹಾಲು ತುಪ್ಪವ ಕುಡಿಬೇಕು ಅಂತ ಆಸೆ. ಆ ಹಾಲು ತುಪ್ಪವ ಕುಡಿದು ಮೇಲೇಸು ಕಾಲ ಬದುಕುವನು, ಮೇಲೆ ಮುಂದೆ ಅವನಿನ್ನೆಷ್ಟು ಕಾಲ ಬದುಕಲಿಕ್ಕೆ ಸಾಧ್ಯ ಇದೆ. ಆದರೂ ಬದುಕಿನ ಕೊನೆಯ ಆ ಆಸೆಗಳು ಹೇಗಿದೆ ನೋಡಿ, ನನಗೂ ಕೊನೆಯ ಬದುಕಿನ ಆಸೆಯನ್ನು ಈಡೇರಿಸ್ಕೊಳ್ಬೇಕು ಅಂತ ಹೇಳುವಂಥ ಚಪಲ, ಆ ಹಾಲು ತುಪ್ಪವನ್ನು ಕುಡಿಬೇಕು ಅಂತ ಹೇಳುವಂಥ ಬಯಕೆ ಅವನಲ್ಲಿ ಆಗ್ತಾ ಇದೆ. ಅದನ್ನೇ ಬಸವಣ್ಣ ಹೇಳ್ತಾನೆ, ಕೆಡು ಒಡಲ ನೆಚ್ಚಿ ಕಡು ಹುಸಿಯನೇ ಹುಸಿದು. ಹೀಗೆ ನಶ್ವರವಾಗಿರ್ತಕ್ಕಂತಹ ಈ ದೇಹ, ಆಮೇಲೆ ಯಾವತ್ತೂ ಕೂಡ ನಮಗೆ ಬಯಕೆಗಳು ಇರಲಿಕ್ಕೆ ಸಾಧ್ಯವಿಲ್ಲ. ಹಸಿವು ಅಂತ ಅಂದರೆ ಅದು ಬರೀ ದೇಹದ ಹಸಿವು ಮಾತ್ರ ಅಲ್ಲ, ಅದು ಎಲ್ಲ ರೀತಿಯ ಇಂದ್ರಿಯಗಳ ಹಸಿವು ಕೂಡ ಅದರಲ್ಲೇ ಸೇರ್ತದೆ. ಇದರ ಈ ಹಸಿವನ್ನು ನಾವು ನೀಗಿಸಲಿಕ್ಕೆ ಸಾಧ್ಯವಿಲ್ಲ. ಹೀಗಿದ್ದು ಗೊತ್ತಿದ್ದೂ ಕೂಡ ನಾವು ಕೆಟ್ಟು ಹೋಗುವಂಥ ದೇಹವನ್ನು ನೆಚ್ಚಿಕೊಂಡಿದ್ದೇವೆ. ಆಮೇಲೆ ಕಡು ಹುಸಿಯೇನೇ ಹುಸಿದು, ಈ ದೇಹಕ್ಕಾಗಿ ಅನೇಕ ಸುಳ್ಳುಗಳ ಸರಮಾಲೆಗಳನ್ನೇ ನಾವು ನಿತ್ಯ ಹೆಣಿತಾ ಬಂದಿದ್ದೇವೆ. ಹುಸಿದು ಒಡಲ ಹೊರೆಯುವವರ ದೇಹವನ್ನು ನಾವು ಧಾರಣೆ ಮಾಡಿದ್ದೇವೆ, ಬದುಕನ್ನು ನಡೆಸ್ತಾ ಇದ್ದೇವೆ, ಯಾರ್ಯಾರಿಗೋ ಮೋಸ ಮಾಡ್ತಾ ಇದ್ದೇವೆ, ಸಮಾಜಕ್ಕೆ ದ್ರೋಹ ಮಾಡ್ತಾ ಇದ್ದೇವೆ. ನಮ್ಮ ಬದುಕು ಮುಖ್ಯ ಅಂತ ಮಾತ್ರ ನಾವು ಅಂದುಕೊಂಡು ಸಮಾಜಕ್ಕೆ ಅದರಿಂದ ತೊಂದರೆ ಆದರೂ ಕೂಡ ನಾವು ಲೆಕ್ಕಿಸದೆ ನಡ್ಕೊಳ್ತಾ ಇದ್ದೇವೆ. ಇದರಿಂದ
ಏನು ಪ್ರಯೋಜನ ಇದೆ ಎನ್ನುವುದಾಗಿ ಬಸವಣ್ಣ ಈ ಡಾಂಬಿಕ ಭಕ್ತಿ ಅಂದರೆ ಹೊಟ್ಟೆಪಾಡಿಗಾಗಿ ಧರ್ಮದ ವೇಷವನ್ನು ಹಾಕಿಕೊಂಡಿರತಕ್ಕಂಥ ಡಾಂಬಿಕರನ್ನ ಈ ವಚನದಲ್ಲಿ ತುಂಬ ಸುಂದರವಾಗಿ ವಿಳಂಬಿಸ್ತಾನೆ. ಹಾಗೆಯೇ ಒಬ್ಬ ಸಾಮಾನ್ಯ ವ್ಯಕ್ತಿ ತಪ್ಪು ಮಾಡಿದರೆ ಅವನಿಗೆ ಕ್ಷಮೆ ಇದೆ, ಆದರೆ ಧರ್ಮದ ಹೆಸರಿನಲ್ಲಿ ಶರಣನಾಗಿರ್ತಕ್ಕಂಥವನು, ಭಕ್ತನಾಗಿರ್ತಕ್ಕಂಥವನು, ಜಂಗಮನಾಗಿರ್ತಕ್ಕಂಥವನು ತಪ್ಪು ಮಾಡಿದರೆ ಅವನಿಗೆ ಕ್ಷಮೆ ಇಲ್ಲ. ಅಂತಹ ತಪ್ಪು ಅದು ಘೋರವಾದಂತಹ ತಪ್ಪು, ಅಕ್ಷಮ್ಯವಾದದ್ದು ಅನ್ನೋದನ್ನು ತುಂಬ ಸುಂದರವಾದ ಒಂದು ವಚನ ಬಸವಣ್ಣನ ವಚನ ಹೇಳುತ್ತದೆ. ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ, ದರೆ ಹತ್ತಿ ಉರಿದೊಡೆ ನಿಲ್ಲಬಹುದೆ, ಏರಿ ನೀರು ಉಂಡೊಡೆ ಬೇಲಿ ಕೆಯ್ಯ ಮೇವೊಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯ ಮೊಲೆ ಹಾಲು ನಂಜಾಗಿ ಕೊಲುವಡೆ, ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ಎಂಥ ವಿಷಾದದ ಒಂದು ಮಾತು ಇಲ್ಲಿ ಬರ್ತದೆ ನೋಡಿ. ಒಲೆ ಹತ್ತಿ ಉರಿದರೆ ನಾವು ನಿಲ್ಲಬಹುದು, ಆದರೆ ಇಡೀ ಭೂಮಿಯೇ ಹತ್ತಿ ಉರಿದರೆ ನಾವು ಎಲ್ಲಿ ನಿಲ್ಲಲಿಕ್ಕೆ ಸಾಧ್ಯ ಇದೆ? ದರೆ ಹತ್ತಿ ಉರಿದೊಡೆ ನಿಲ್ಲಬಹುದೇ? ಏರಿ ನೀರು ಉಂಬೊಡೆ ಬೇಲಿ ಕೆಯ್ಯ ಮೇಯೊಡೆ, ಹೊಲಕ್ಕೆ ನೀರು ಉಣಿಸ್ತಕ್ಕಂಥ ಏರಿಯೇ ಎಲ್ಲ ನೀರನ್ನ ತಾನೇ ಉಂಡು ಬಿಟ್ರೆ, ಆಮೇಲೆ ಹೊಲವನ್ನ ಕಾಯ್ಲಿಕ್ಕೆ ರಕ್ಷಣೆ ಮಾಡ್ಲಿಕ್ಕಾಗಿ ಹಾಕಿಕೊಂಡಿರ್ತಕ್ಕಂಥ ಬೇಲಿಯೇ ಆ ಹೊಲವನ್ನ, ಹೊಲದಲ್ಲಿರುವಂತಹ ಬೆಳೆಯನ್ನ ಸಂಪೂರ್ಣವಾಗಿ ತಿಂದು ಮುಗಿಸಿಬಿಟ್ರೆ ಮೇಯುವಡೆ, ನಾರಿ ತನ್ನ ಮನೆಯಲ್ಲಿ ತಾನು ಕಳುವಡೆ, ತನ್ನ ಆ ಮನೆಯನ್ನ ರಕ್ಷಣೆ ಮಾಡಬೇಕಾದಂತಹ ತಾಯಿಯೇ ನಾರಿಯೇ ತನ್ನ ಮನೆಯಲ್ಲಿ ತಾನೇ ಕಳತನವನ್ನ ಮಾಡ್ತಾಳೆ ಅಂತಂದ್ರೆ ನೋಡಿ, ನಮ್ಮನ್ನ ಕಾಯ್ಬೇಕಾದ ತಾಯಿಯ ಮೊಲೆ ಹಾಲೇ ನಮಗೆ ವಿಷವಾಗಿ ಕೊಲ್ತದೆ ಅಂತಂದ್ರೆ ನಾವು ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ, ಇನ್ಯಾವ ರಕ್ಷಣೆಯನ್ನ ಪಡಿಲಿಕ್ಕೆ ಸಾಧ್ಯ ಇದೆ? ತುಂಬಾ ಸುಂದರವಾದಂತಹ ಉಪಮೆಗಳ ಮೂಲಕ, ದೃಷ್ಟಾಂತಗಳ ಮೂಲಕ ಅತ್ಯಂತ ಮನಮುಟ್ಟುವಂತೆ ನಮ್ಮ ಸಮಾಜದ ಕಣ್ಣು ತೆರೆಸುವಂತ ರೀತಿಯಲ್ಲಿ ಬಸವಣ್ಣ ಸಮಾಜ ವಿಮರ್ಶೆಯನ್ನು ಮಾಡಿದ್ದಾರೆ. ಆತ್ಮವಿಮರ್ಶೆ, ಸಮಾಜ ವಿಮರ್ಶೆ, ಇದು ಬಸವಣ್ಣನ ವಚನಗಳ ತುಂಬ ದೊಡ್ಡ ಶಕ್ತಿ ಅನ್ನೋದನ್ನು ನಾವು ಗಮನಿಸುವುದು. ನಮಸ್ಕಾರ.